ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನು ಆಗ್ರಹಿಸ್ತೀರಾ? ನಾವು ಹೇಳಾಯ್ತು, ಇಷ್ಟೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಗೊತ್ತಾದ ಮೇಲೂ ಅವ್ರನ್ನ ಮುಂದುವರ್ಸಿರ್ತಕ್ಕಂಥದ್ದು ಏನಿದೆ, ಇದು ಈ ಸರ್ಕಾರ ತಪ್ಪಿತಸ್ಥರಿಗೆ ಇಂಥವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ಇರತಕ್ಕಂಥ ಸರ್ಕಾರ ಇದು. ಇವತ್ತು ಬಹಳ ನೇರವಾಗಿ ಇವ್ರು ಏನ್ ಮಾಡಿದ್ದಾರೆ ಇದರಲ್ಲಿ ಅಂತಕ್ಕಂಥದ್ದು ಜಗಜ್ಜಾಹಿರ. ಇವ್ರ ನಡವಳಿಕೆಗಳನ್ನ ನೋಡಿದಾಗ ನೀವು, ಆದ್ರೂ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಏನ್ ಮಾಡಿದ್ದಾರೆ ಸರ್ಕಾರಕ್ಕೆ, ಇದು ಮುಂದೆ ಒಂದು ದೊಡ್ಡ ಮಟ್ಟದ ಬೆಲೆ ತೆರಲೇಬೇಕಾಗ್ತದೆ. ನಾನೇ ಹೇಳಿದ್ದೀನಲ್ಲ, ಈ ನೆಲದ ಕಾನೂನಿನಲ್ಲಿ ಯಾರೇ ದೊಡ್ಡವರಿರಲಿ ತಲೆ ಬಾಗಲೇಬೇಕು. ಪ್ರತಿನಿತ್ಯ ಹಣದ ಮತ್ತು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಬಹಳ ದಿನ ಉಳಿಲಿಕ್ಕೆ ಆಗೋದಿಲ್ಲ, ಅದಕ್ಕೂ ಒಂದು ಅಂತಿಮ ದಿನಗಳು ಬರುತ್ತೆ. ಪ್ರಜ್ವಲ್ ಇನ್ನೊಂದ್ಸತಿ ನಾನು ಮಾಡಿದ್ದೇನೆ, ನಿನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ, ಎಲ್ಲಿದ್ರು ಬಂದು ಇವತ್ತು SIT ನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ನನಗೆ ಇನ್ನೂ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ, ನಾನು ಅದಕ್ಕೆ ಸಾರ್ವಜನಿಕವಾಗಿ ನಿನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ. ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ, ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಗೌರವಯುತವಾಗಿ ತೀರ್ಮಾನ ತೆಗೆದುಕೊತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನಿನ್ನೆ ಕರೆ ಕೊಟ್ಟಿದ್ದೇನೆ. ನೋಡೋಣ ಇವತ್ತು. ನಾನು